ಯೇಸು ಕ್ರಿಸ್ತನ ಪವಿತ್ರವಾದ ನಾಮದಲ್ಲಿ ಎಲ್ಲ ವೀಕ್ಷಕರಿಗೂ ಶಾಂತಿ ಸಮಾಧಾನವೂ ಉಂಟಾಗಲಿ ಕರ್ತನಲ್ಲಿ ಪ್ರೇರೆ ಇಂದು ದೇವರ ಒಂದು ಕೃಪಾ ಆಶೀರ್ವಾದದಿಂದ ಆತನ ಒಂದು ವಾಕ್ಯವನ್ನು ಧ್ಯಾನಿಸಲು ನಮಗೆ ಕೊಟ್ಟಂಥ ಒಂದು ಸಮಯಕ್ಕಾಗಿ ನಾವು ದೇವರನ್ನು ಕೊಂಡಾಡುವಂಥದ್ದು ಯುಕ್ತವಾಗಿದೆ ಇಂದಿನಿಂದ ನಾವು ಯಾರು ದೇವರ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಎನ್ನುವಂಥದ್ದನ್ನು ನಾವು ಕುರಿತಾಗಿ ಕಲಿಯಲು ಹೋಗುತ್ತಿದ್ದೇವೆ ಇದು ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಒಂದು ವಿಷಯ ಆದ್ದರಿಂದ ನಾವು ಲಕ್ಷ್ಯವಿಟ್ಟು ಕೇಳಿ ಕಲಿಯೋಣ ಆತನ ಒಂದು ರಾಜ್ಯದಲ್ಲಿ ಸೇರಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳುವಂತೆ ದೇವ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನೇ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಈ ಒಂದು ಸಮಯದಲ್ಲಿ ನಿಮ್ಮ ವಾಕ್ಯವನ್ನು ಆಲಿಸಲು ನಾವು ಸಿದ್ಧರಾಗಿರುವಾಗ ಪವಿತ್ರಾತ್ಮ ದೇವರ ಸಹಾಯವನ್ನು ದಯಪಾಲಿಸಿ ನೀವು ನಮ್ಮೊಂದಿಗೆ ಮಾತನಾಡಿ ಎಂಬುದಾಗಿ ನಾಮದಲ್ಲಿ ಬೀಳುತ್ತೇವೆ ತಂದೆ ಆಮೇನ್ ದೇವರ ರಾಜ್ಯದಲ್ಲಿ ಯಾರೂ ಪ್ರವೇಶಿಸುವುದಿಲ್ಲ ಇದು ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಒಂದು ವಿಷಯವಾಗಿದೆ ಸತ್ಯವಾದವು ತಿಳಿಸುತ್ತದೆ ಒಬ್ಬ ಮನುಷ್ಯನು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರೂ ಅವನು ತನ್ನ ಪ್ರಾಣ ನಷ್ಟಪಟ್ಟರೆ ಏನು ಪ್ರಯೋಜನ ಹೌದು ಈ ಲೋಕವಲ್ಲಿರತಕ್ಕಂಥ ಪ್ರತಿಯೊಂದನ್ನು ನಾವು ಸಂಪಾದಿಸಿಕೊಂಡರೂ ನಮ್ಮ ಪ್ರಾಣವನ್ನೇ ನಾವು ಕಳೆದುಕೊಂಡರೆ ನಮ್ಮ ಅಸ್ತಿತ್ವವನ್ನೇ ನಾವು ಕಳೆದುಕೊಂಡರೆ ಅದಕ್ಕೆ ಯಾವ ಅರ್ಥವೂ ಇರುವುದಿಲ್ಲ ಅದಕ್ಕೆ ಸತ್ಯವೇಧದಲ್ಲಿ ಎಂಥವರು ಆ ಒಂದು ಮೋಕ್ಷವನ್ನು ಅಥವಾ ಪರಲೋಕವನ್ನು ಸೇರುವುದಿಲ್ಲ ಎಂಬ ಒಂದು ವಿಚಾರದ ಬಗ್ಗೆ ಸ್ಪಷ್ಟವಾಗಿ ದೇವರು ತಿಳಿಸಿದ್ದಾನೆ ನಮಗಾಗಿ ಆತನು ಬರೆಯಿಸಿದ್ದಾನೆ ಇಂದಿನಿಂದ ನಾವು ಸತ್ಯವೇಧದಲ್ಲಿರತಕ್ಕಂಥ ಒಂದು ವಿಚಾರಗಳನ್ನು ನಾವು ಕಲಿಯುವಾಗ ನಾವು ಆ ಪರಲೋಕವನ್ನು ಪರಿವೇಶಿಸುವಂಥ ಒಂದು ಭಾಗ್ಯವನ್ನು ಕಳೆದುಕೊಳ್ಳದಂತೆ ಯಾವ ರೀತಿ ಎಚ್ಚರ ವಹಿಸಬೇಕೆನ್ನುವಂಥ ಒಂದು ವಿಚಾರಗಳ ಬಗ್ಗೆ ನಾವು ಕಲಿತಾ ಹೋಗುವಂತೆ ದೇವರು ನಮಗೆ ಪವಿತ್ರಾತ್ಮ ದೇವರು ಸಹಾಯ ಮಾಡುತ್ತಾನೆ ನಾವು ಸಹ ಆ ಪರಲೋಕದಿಂದ ಹೊರಗುಳಿಯುವಂಥ ವ್ಯಕ್ತಿಗಳಾಗದಂತೆ ಪರಲೋಕದ ತಂದೆಯೊಂದಿಗೆ ಒಂದಾಗಿರುವಂತೆ ದೇವರು ನಮಗೆ ಸಹಾಯ ಮಾಡುವ ಹಾಗೆ ನಾವೆಲ್ಲರೂ ಈ ಒಂದು ವಾಕ್ಯದಗಳನ್ನು ಬ ಕಲಿಯುವಂಥ ಸಮಯದಲ್ಲಿ ಎಚ್ಚರಿಕೆಯಿಂದ ನಾವು ಕಲಿಯೋಣ ರಾಜ್ಯ ಇರಬೇಕಾದರೆ ರಾಜನು ಬಹಳ ಪ್ರಾಮುಖ್ಯವಾಗಿ ಇರಲೇಬೇಕಾಗಿರ್ತಕ್ಕಂಥದ್ದು ಈ ಲೋಕದಲ್ಲಿರ್ತಕ್ಕಂಥ ಯಾವುದೇ ರಾಜ ಅಥವಾ ರಾಜ್ಯಕ್ಕೂ ಅಂತ್ಯವಿದೆ ಆದರೆ ದೇವರಿಗೂ ಮತ್ತು ಆತನಿಗೆ ಆತನ ಆಳುವಂಥ ರಾಜ್ಯಕ್ಕೆ ಅಂತ್ಯವೇ ಇಲ್ಲ ದೇವರು ಪರಿಶುದ್ಧನು ಹಾಗೆಯೇ ಆತನು ವಾಸ ಮಾಡುವಂಥ ಆ ಸ್ಥಳವೂ ಸಹ ಪವಿತ್ರವಾಗಿರ್ತಕ್ಕಂಥದ್ದು ಆ ಒಂದು ಪವಿತ್ರವಾಗಿರ್ತಕ್ಕಂಥ ಆ ಸ್ಥಳವನ್ನು ಪ್ರವೇಶಿಸಬೇಕಾದರೆ ಅಲ್ಲಿ ತನ್ನದಾಗಿರ್ತಕ್ಕಂಥ ಅದನ್ನು ನೋಡಿ ಪ್ರತಿಯೊಂದು ರಾಜ್ಯದಲ್ಲಿ ತನ್ನದಾಗಿರ್ತಕ್ಕಂಥ ರಾಜನ ಒಂದು ನಿಯಮಗಳಿರ್ತವೆ ಅದಕ್ಕೆ ತನ್ನದಾಗಿರ್ತಕ್ಕಂಥ ನಿಯಮಗಳಿಗೆ ಆ ಅಲ್ಲಿರ್ತಕ್ಕಂಥ ಪ್ರಜೆಗಳು ಒಳಪಡಬೇಕಾಗಿರ್ತದೆ ಯಾರು ಆ ನಿಯಮಗಳಿಗೆ ಒಳಪಡುವುದಿಲ್ಲವೋ ಅವರು ಆ ರಾಜ್ಯದಲ್ಲಿರಲಿಕ್ಕೆ ಅಯೋಗ್ಯರು ಎಂದೆನಿಸ್ಕೊಳ್ತಾರೆ ಅದರಂತೆ ಈ ಪರಲೋಕವನ್ನು ನಾವು ಪ್ರವೇಶಿಸಬೇಕಾದರೆ ಯಾವ ರೀತಿಯಾದಂಥ ವ್ಯಕ್ತಿತ್ವವನ್ನು ನಾವು ಹೊಂದಿರಬೇಕು ಯಾವ ರೀತಿಯಾದಂಥ ವ್ಯಕ್ತಿತ್ವವನ್ನು ಹೊಂದಿದ್ದರೆ ನಾವು ಆ ಪ್ರವೇಶ ಪರಲೋಕವನ್ನು ಪ್ರವೇಶಿಸಬಹುದು ಯಾವ ರೀತಿಯಾದಂಥ ವ್ಯಕ್ತಿತ್ವವನ್ನು ನಾವು ಒಂದು ವೇಳೆ ಹೊಂದಿಕೊಂಡಿದ್ದರೆ ಪರಲೋಕವನ್ನು ನಾವು ಪ್ರವೇಶಿಸಬಹುದು ಎನ್ನುವಂಥ ಒಂದು ವಿಚಾರಗಳ ಬಗ್ಗೆ ನಾವು ಸತ್ಯವೇದವನ್ನು ಪ್ರಶ್ನಿಸುವಾಗ ಬಹಳ ಸ್ಪಷ್ಟವಾಗಿ ಆ ವಿಷಯಗಳನ್ನು ನಮಗೆ ದೇವರು ತಿಳಿಯಪಡಿಸಿದ್ದಾನೆ ಸತ್ಯವೇಧದಲ್ಲಿ ತಿಳಿಸುವ ಹಾಗೆ ಪ್ರತಿಯೊಂದು ರಾಜ್ಯದಲ್ಲಿ ಆ ಒಂದು ರಾಜನ ಒಂದು ಅಸ್ತಿತ್ವ ಭಾಳ ಪ್ರಾಮುಖ್ಯವಾಗಿರುತ್ತದೆ ಮತ್ತು ಆ ರಾಜ್ಯದಲ್ಲಿ ರಾಜನ ಉದ್ದೇಶವೇ ನೆರವೇರುತ್ತದೆ ರಾಜನ ಚಿತ್ತದಂತೆ ಅಲ್ಲಿನ ಕಾರ್ಯಗಳು ನಡೆಸಲ್ಪಡುತ್ತವೆ ಮತ್ತು ಪ್ರಜೆಗಳು ಸಹ ರಾಜನ ಒಂದು ಉದ್ದೇಶದಂತೆ ನಡೆಯಲು ಬದ್ಧರಾಗಿರುತ್ತಾರೆ ಆವಾಗ ಮಾತ್ರ ಆ ಜನಗಳು ಆ ರಾಜ್ಯದಲ್ಲಿರಲಿಕ್ಕೆ ಸಾಧ್ಯ ಸತ್ಯವೇಹದಲ್ಲಿ ಮತ್ತಾಯನ ಬರೆದ ಸ್ವಾರ್ಥೆಯ ಏಳನೇ ಅಧ್ಯಾಯ ಇಪ್ಪತ್ತೊಂದನೇ ವಚನದಲ್ಲಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ನಮಗೆ ತಿಳಿಸಿರ್ತಕ್ಕಂಥ ಒಂದು ವಿಚಾರ ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಆದರೆ ಯಾರು ನನ್ನ ತಂದೆಯ ಚಿತ್ತದಂತೆ ನಡೆಯುತ್ತಾರೋ ಅವರೇ ಪರಲೋಕದಲ್ಲಿ ಪ್ರವೇಶಿಸುವರು ಎನ್ನುವುದಾಗಿ ಸ್ಪಷ್ಟವಾಗಿ ಆತನು ತಿಳಿಸಿರ್ತಕ್ಕಂಥದ್ದು ಹೌದು ತಂದೆಯ ಚಿತ್ತವನ್ನು ಯಾರು ನೆರವೇರಿಸುತ್ತಾರೋ ಅವರು ಮಾತ್ರ ಪರಲೋಕಕ್ಕೆ ಪ್ರವೇಶಿಸಲು ಸಾಧ್ಯ ಎನ್ನುವಂಥದ್ದು ಮಾತಿನಿಂದ ಮಾತ್ರ ನಾವು ದೇವರನ್ನು ಸ್ವಾಮಿ ಸ್ವಾಮಿ ಎಂದು ಕರೆಯುವುದರ ನಿಮಿತ್ತ ಮುಖಾಂತರ ನಾವು ಪರಲೋಕವನ್ನು ಸೇರುವುದಿಲ್ಲ ಆತನ ಚಿತ್ತಕ್ಕೆ ನಾವು ಒಳಪಡಬೇಕು ಒಂದು ರಾಜ್ಯದಲ್ಲಿರ್ತಕ್ಕಂಥ ಪ್ರಜೆಗಳು ಯಾವ ರೀತಿ ರಾಜನ ಒಂದು ಚಿತ್ತವನ್ನು ಅನುಸರಿಸುತ್ತಾರೋ ಅದರಂತೆ ನಾವು ಪರಲೋಕದಲ್ಲಿರ್ತಕ್ಕಂಥ ದೇವರನ್ನು ಸೇರಬೇಕಾದರೆ ಆತನ ಚಿತ್ತವನ್ನು ನಾವು ಈ ಭೂಲೋಕದಲ್ಲಿರುವಾಗಲೇ ನೆರವೇರಿಸುವವರಾಗಿರಬೇಕು ಎನ್ನುವಂಥದ್ದು ಪ್ರಕಟಣೆಯ ಗ್ರಂಥದಲ್ಲಿ ತಿಳಿಸಿರ್ತಕ್ಕಂಥ ಒಂದು ವಿಚಾರ ಇಪ್ಪತ್ತೊಂದನೇ ಅಧ್ಯಾಯದ ಇಪ್ಪತ್ತೇಳನೇ ವಚನದಲ್ಲಿ ಆ ರಾಜ್ಯದಲ್ಲಿ ಅಂದರೆ ದೇವರಿರುವಂಥ ಪವಿತ್ರವಾದಂಥ ಆ ರಾಜ್ಯದಲ್ಲಿ ಹೊಲೆಯಾದ ದುಂದು ಇರುವುದಿಲ್ಲ ಒಲೆಯಾಗಿರ್ತಕ್ಕಂಥದ್ದು ಅಪವಿತ್ರವಾಗಿರ್ತಕ್ಕಂಥದ್ದು ಆ ಪರಲೋಕದಲ್ಲಿ ಆ ದೇವರಿರುವಂಥ ಆ ಒಂದು ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಎಂಬುದಾಗಿ ಒಂದು ವೇಳೆ ಅಸಹ್ಯವಾದಂಥ ಕಾರ್ಯಗಳಲ್ಲಿ ನಾವು ತೊಡಗಿರುವವರಾಗಿದ್ದರೆ ಆ ಪವಿತ್ರವಾದ ಪರಿಶುದ್ಧ ಪಟ್ಟಣದಲ್ಲಿ ನಾವು ಪ್ರವೇಶಿಸುವುದಕ್ಕೆ ಅಯೋಗ್ಯರೆಂದೇ ಎಣಿಸಲ್ಪಡುತ್ತೇವೆ ಯಾರೂ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಎನ್ನುವಂಥ ಈ ಒಂದು ಸರಣಿಯ ಆರಂಭದಿಂದ ಮೊದಲುಗೊಂಡು ಮುಕ್ತಾಯದವರೆಗೆ ಅನೇಕ ವಿಚಾರಗಳನ್ನು ನಾವು ಕಲಿಯುತ್ತೇವೆ ಅದರಲ್ಲಿ ಮೊದಲನೇದಾಗಿ ಎಂಥವರು ಆ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಎಂದರೆ ಅನ್ಯಾಯಗಾರರು ಯಾರು ಅನ್ಯಾಯವನ್ನು ಅನುಸರಿಸುತ್ತಿದ್ದಾರೋ ಅನ್ಯಾಯವನ್ನು ಅಪ್ಪಿಕೊಂಡಿರುತ್ತಾರೋ ಅವರು ಆ ಪವಿತ್ರವಾದ ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಎನ್ನುವಂಥದ್ದು ಕುರಂತಿದವರೆಗೆ ಬರೆದ ಮೊದಲನೇ ಪತ್ರಿಕೆಯ ಆರನೇ ಅಧ್ಯಾಯದ ಒಂಬತ್ತನೇ ವಚನದಲ್ಲಿ ಈ ರೀತಿ ತಿಳಿಸುತ್ತದೆ ಅನ್ಯಾಯಗಾರರು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗುವುದಿಲ್ಲ ಅನ್ಯಾಯಗಾರರು ದೇವರಾಜ್ಯವನ್ನು ಪ್ರವೇಶಿಸುವುದಿಲ್ಲ ಯಾರು ಅನ್ಯಾಯವನ್ನು ಅಧಿಕವಾಗಿ ಮಾಡುತ್ತಿರುತ್ತಾರೋ ಅವರು ನ್ಯಾಯವನ್ನು ಹೇಸಿಕೊಳ್ಳುವಂಥವರಾಗಿರುತ್ತಾರೆ ನ್ಯಾಯವನ್ನು ಅಲ್ಲಗಳೆಯುವವರಾಗಿ ಇರುತ್ತಾರೆ ಮತ್ತು ಸತ್ಯವೇದದಲ್ಲಿ ತಿಳಿಸುವಂತೆ ದೇವರಿಗೆ ನೀತಿ ನ್ಯಾಯಗಳೇ ಆತನ ಸಿಂಹಾಸನದ ಅಸ್ಥಿವಾರಗಳು ಎಂದು ಸತ್ಯವೇದವು ತಿಳಿಸುತ್ತದೆ ಅನ್ಯಾಯವನ್ನು ಅಪ್ಪಿಕೊಳ್ಳುವವರೇ ನ್ಯಾಯವನ್ನು ಅಳ್ಳಗಳೆಯುತ್ತಾರೆ ಅನ್ಯಾಯವನ್ನು ಅನುಸರಿಸುವವರೇ ನ್ಯಾಯವನ್ನು ತಳ್ಳಿಬಿಡುತ್ತಾರೆ ನ್ಯಾಯವನ್ನು ಅನುಸರಿಸುತ್ತಿಲ್ಲ ಎಂದರೆ ಅವರು ದೇವರ ಚಿತ್ತಕ್ಕೆ ಅವರು ವಿಧೇಯರಾಗಲು ಇಷ್ಟಪಡುವುದಿಲ್ಲ ದೇವರ ಆಜ್ಞೆಗಳನ್ನು ಅನುಸರಿಸಲು ಅವರು ಬದ್ಧರಾಗಿ ಇರಲಿಕ್ಕೆ ಮನಸ್ಸು ಮಾಡುತ್ತಿಲ್ಲ ಎನ್ನುವಂಥದ್ದೇ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ಅನ್ಯಾಯ ಅತ್ಯಧಿಕವಾದಾಗ ಅನೇಕತೆಯು ಅನೈತಿಕತೆಯು ಸಹ ಅದು ಹೆಚ್ಚಾಗಿ ಬೆಳೆಯುತ್ತಿರುತ್ತದೆ ಎಲ್ಲಿ ಅನ್ಯಾಯವು ಬೆಳೆಯುತ್ತಾ ಇರುತ್ತದೋ ಅದರೊಂದಿಗೆ ಅನೈತಿಕತೆಯು ಸಹ ಅದು ಬೆಳೆಯುತ್ತಿರುತ್ತದೆ ಎಲ್ಲಿ ಅನೈತಿಕತೆ ಇರುತ್ತದೋ ಅಲ್ಲಿ ದೇವರ ಪ್ರಸನ್ನತೆ ಇರಲಿಕ್ಕೆ ಅಲ್ಲಿ ಸಾಧ್ಯವೇ ಇಲ್ಲ ಅನ್ಯಾಯವನ್ನು ಮಾಡುವಂಥವರು ದೇವರ ಒಂದು ಚಿತ್ತವನ್ನು ನೆರವೇರಿಸಲು ತಮ್ಮನ್ನು ತಾವು ಒಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದರೆ ದೇವರು ಒಂದು ಸಿಂಹಾಸನದ ಅಸ್ತಿವಾರಗಳು ನ್ಯಾಯ ಪ್ರೀತಿ ಸತ್ಯತೆಗಳೇ ಆಗಿವೆ ಆ ಒಂದು ನ್ಯಾಯವನ್ನೇ ಅನುಸರಿಸುತ್ತಿಲ್ಲ ಎಂಬ ಎನ್ನುವುದಾದರೆ ಆ ದೇವರ ಒಂದು ಪ್ರೀತಿಯನ್ನು ಅವರ ಆತನ ಒಂದು ಇಷ್ಟವನ್ನು ನೆರವೇರಿಸಲು ಇವರು ಸಿದ್ಧರಿಲ್ಲ ಎಂಬುದಾಗಿ ಒಂದು ವೇಳೆ ದೇವರ ಚಿತ್ತವನ್ನು ನೆರವೇರಿಸಲು ಇವರು ಸಿದ್ಧರಿಲ್ಲ ಎಂದರೆ ಆ ದೇವರಿರುವಂಥ ಪರಿಶುದ್ಧ ಪಟ್ಟಣಕ್ಕೆ ಪರಲೋಕಕ್ಕೆ ಅವರು ಸೇರಲು ಸಿದ್ಧರಿಲ್ಲ ಎಂಬುದಾಗಿ ಇದರ ಅರ್ಥ ಯಾಜಕಾಂಡದಲ್ಲಿನ ಹತ್ತೊಂಬತ್ತನೇ ಅಧ್ಯಾಯದ ಹದಿನೈದನೇ ವಚನದಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ ಹತ್ತೊಂಬತ್ತನೇ ಅಧ್ಯಾಯದ ಹದಿನೈ ಹದಿನೈದನೇ ವಚನದಲ್ಲಿ ಈ ರೀತಿ ತಿಳಿಸಲ್ಪಟ್ಟಿದೆ ವ್ಯಾಜ್ಯವನ್ನು ವಿಚಾರಿಸುವಾಗ ಅನ್ಯಾಯವಾದ ತೀರ್ಪನ್ನು ಮಾಡಬಾರದು ಬಡವನ ಬಡತನವನ್ನಾಗಲಿ ದೊಡ್ಡ ಮನುಷ್ಯನ ಘನತೆಯನ್ನಾಗಲಿ ಲಕ್ಷ್ಯ ಮಾಡದೆ ಪಕ್ಷಪಾತವಿಲ್ಲದ ತೀರ್ಪನ್ನು ಕೊಡಬೇಕು ನೋಡಿ ನ್ಯಾಯವನ್ನು ಬಿಟ್ಟು ನೀವು ತೀರ್ಪು ಕೊಡಬಾರದು ಪರಲೋಕದಲ್ಲಿರುವ ದೇವರು ಯಾವ ರೀತಿ ಅನ್ಯಾಯವನ್ನು ಆತನು ಮಾಡುವುದಿಲ್ಲವೋ ಆ ತನ್ನ ರಾಜ್ಯದಲ್ಲಿ ಅನ್ಯಾಯಕ್ಕೆ ಸ್ಥಳವೇ ಇಲ್ಲವೋ ಅದರಂತೆ ಆ ಪರಿಶುದ್ಧ ಪಟ್ಟಣದಲ್ಲಿ ನೀವು ಪ್ರವೇಶಿಸಬೇಕಾದರೆ ಈ ಭೂಲೋಕದಲ್ಲಿಯೇ ನೀವು ಆ ನ್ಯಾಯವನ್ನು ಅನುಸರಿಸುವವರಾಗಿರಬೇಕು ಪಕ್ಷಪಾತಿಗಳಾಗಿರಬಾರದು ಬಡವನಿಗೆ ಒಂದು ರೀತಿಯಾದ ನ್ಯಾಯವನ್ನು ಕೊಡುವಂಥದ್ದು ಇದ್ದಂಥ ಘನತೆಯನ್ನು ಇಳಂಥ ವ್ಯಕ್ತಿಗೆ ಇನ್ನೊಂದು ರೀತಿಯಾದಂಥ ನ್ಯಾಯವನ್ನು ಕೊಟ್ಟು ಅನ್ಯಾಯಕ್ಕೆ ನೀವು ಆಹ್ವಾನ ಮಾಡುವಂಥವರಾಗಿ ಜಯಘೋಷವನ್ನು ಕೊಡುವಂಥವರಾಗಿ ಜಯಘೋಷವನ್ನು ಕೂಗುವಂಥವರಾಗಿ ಇರಬಾರದು ಎನ್ನುವಂಥದ್ದು ಸತ್ಯವೇ ನಮಗೆ ತಿಳಿಸುವಂಥ ಒಂದು ಮಾತಾಗಿದೆ ಆ ಮೋಸ ನಮ್ಮ ಪ್ರವಾದನೆಯ ಗ್ರಂಥದ ಐದನೇದ ಇಪ್ಪತ್ನಾಲ್ಕನೇ ವಚನದಲ್ಲಿ ಅಲ್ಲಿನ ಜನರು ಅನ್ಯಾಯವನ್ನು ಅನುಸರಿಸುವರಾಗಿ ದೇವರ ಉದ್ದೇಶವನ್ನು ಅಲ್ಲಗಳೆದವಂಥ ಒಂದು ಸಂದರ್ಭದಲ್ಲಿ ದೇವರು ಹೇಳ್ತಾನೆ ನ್ಯಾಯವು ಪ್ರವಾಹದಂತೆ ಪ್ರವಾಹದ ಹೊಳೆಯ ಹಾಗೆ ಪ್ರವಹಿಸಲಿ ಹರಿಯಲಿ ಎಂದು ಆತನು ಹೇಳ್ತಾ ಇದ್ದಾನೆ ಅನ್ಯಾಯವೇ ಆ ಒಂದು ದೇಶದಲ್ಲಿ ತುಂಬಿಕೊಂಡಿದೆ ನ್ಯಾಯಕ್ಕೆ ನ್ಯಾಯಕ್ಕೆ ಸ್ಥಳವೇ ಇಲ್ಲ ಅದಕ್ಕೆ ಈ ನ್ಯಾಯವು ಹೊಳೆಯ ಹಾಗೆ ಪ್ರವಹಿಸಲಿ ಹರಿಯಲಿ ಅದನ್ನು ಅನುಸರಿಸರಿ ಎಂಬುದಾಗಿ ಆತನ ತನ್ನ ಪ್ರವಾದಿಗಳ ಮುಖಾಂತರ ದೇವರು ತನ್ನ ಪ್ರಜೆಗಳಿಗೆ ಎಚ್ಚರಿಸಿರ್ತಕ್ಕಂಥ ಒಂದು ವಿಚಾರವು ನಾವು ಸತ್ಯವೇದದಲ್ಲಿ ತಿಳಿಸ್ತೇವೆ ಅಂದಿನ ಆ ದೇಶದ ಅಥವಾ ಅಂದಿನ ಆ ಕಾಲದ ಪ್ರಜೆಗಳಿಗೆ ಮಾತ್ರ ದೇವರು ಎಚ್ಚರಿಸುವಂಥದ್ದಲ್ಲ ಇಂದು ಈ ಆಧುನಿಕ ಜಗತ್ತಿನಲ್ಲಿ ಇರುವಂಥ ನಾಮಗಳನ್ನು ಸಹ ಈ ಒಂದು ವಾಕ್ಯವು ಎಚ್ಚರಿಸುವಂಥದ್ದಾಗಿದೆ ಇಂದಿನ ಕಾಲದಲ್ಲಿಯೂ ಸಹ ಅನೇಕರುಗಳು ಅನ್ಯಾಯವನ್ನು ಅಪ್ಪಿಕೊಂಡು ಅನ್ಯಾಯವನ್ನೇ ಅನುಸರಿಸುವವರಾಗಿ ನ್ಯಾಯವನ್ನು ಅಲ್ಲಗಳೆಯುವುದರ ಮುಖಾಂತರ ದೇವರನ್ನೂ ಸಹ ತಿರಸ್ಕರಿಸುವವರಾಗಿ ನಡೆಯುತ್ತಿರುವಂಥದ್ದು ಬಹಳ ವಿಚಾರಕರವಾಗಿರತಕ್ಕಂಥದ್ದು ದೇವರಿಗೆ ಒಂದು ರೀತಿಯಾದಂಥ ನೋವನ್ನುಂಟು ಮಾಡುವಂಥ ಒಂದು ವಿಚಾರ ಈ ಲೋಕದಲ್ಲಿಯೇ ನ್ಯಾವು ನಾವು ನ್ಯಾಯವನ್ನು ಅನುಸರಿಸುವಂಥ ಮನಸ್ಸು ಇಲ್ಲ ಎಂಬುದಾದರೆ ಆ ನ್ಯಾಯ ಅನ್ಯಾಯಕ್ಕೆ ಸ್ಥಳವಿಲ್ಲದಂಥ ಪರಲೋಕ ರಾಜ್ಯದಲ್ಲಿ ನಾವು ಯಾವ ರೀತಿ ಪ್ರವೇಶಿಸಲು ಸಾಧ್ಯ ಪರಲೋಕದಲ್ಲಿ ಅನ್ಯಾಯಕ್ಕೆ ಸ್ಥಳ ಅಲ್ಲಿ ಇಲ್ಲ ಅಲ್ಲಿ ನ್ಯಾಯವೇ ನಡೆಯುವಂಥದ್ದಾಗಿರುತ್ತದೆ ಯಾರು ನ್ಯಾಯವನ್ನು ಅನುಸರಿಸುತ್ತಾರೋ ಅಲ್ಲಿ ಪ್ರವೇಶಿಸಲಿಕ್ಕೆ ಸಾಧ್ಯ ಯಾಕಂದರೆ ಧ್ಯೇಯ ದೇವರು ನ್ಯಾಯವಾಗಿ ತೀರ್ಪು ಕೊಡುವಂಥವನಾಗಿರುತ್ತಾನೆ ಅಲ್ಲಿ ಅನ್ಯಾಯಕ್ಕೆ ಅವಕಾಶವೇ ಇರುವುದಿಲ್ಲ ಒಂದು ವೇಳೆ ಇಲ್ಲಿಯವರೆಗೆ ಅನ್ಯಾಯವನ್ನು ಅನುಸರಿಸುತ್ತಾ ನನ್ನನ್ನು ಕೇಳುವವರು ಯಾರು ನನಗಿರುವಂಥ ಅಧಿಕಾರವಾಗಲಿ ನನಗಿರತಕ್ಕಂಥ ಜ್ಞಾನದಿಂದಾಗಲಿ ನಾನು ಅನ್ಯಾಯವನ್ನು ಮಾಡಿ ಮುಚ್ಚಿ ಹಾಕಬಹುದೆನ್ನುವಂಥ ರೀತಿಯಲ್ಲಿ ನಾವು ಅನ್ಯಾಯವನ್ನು ಅನುಸರಿಸುತ್ತಾ ಇದ್ದಿದೆಯಾದರೆ ಖಂಡಿತ ಇವತ್ತು ವಾಕ್ಯದ ಮುಖಾಂತರ ದೇವರು ಸ್ಪಷ್ಟವಾಗಿ ಮಾತನಾಡ್ತಾ ಇದ್ದಾನೆ ಅನ್ಯಾಯಗಾರರು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಆ ಪವಿತ್ರ ಪಟ್ಟಣದಲ್ಲಿ ಅನ್ಯಾಯಗಾರರಿಗೆ ಅವಕಾಶವೇ ಇಲ್ಲ ಒಮ್ಮೆ ಯೋಚಿಸಿ ಈ ಲೋಕದ ಸಿರಿ ಸಂಪತ್ತೆಲ್ಲವನ್ನು ನಾವು ಗಳಿಸಿಕೊಂಡರು ಸಂಪಾದನೆ ಮಾಡಿಕೊಂಡರೂ ನಮ್ಮ ಆತ್ಮರಕ್ಷಣೆಯನ್ನು ನಾವು ಕಳೆದುಕೊಂಡರೆ ಇನ್ನು ನಮ್ಮ ಅಸ್ತಿತ್ವಕ್ಕೆ ಯಾವ ಅರ್ಥವಿರುತ್ತದೆ ಕೀರ್ತನೆಗಳಲ್ಲಿ ಎಂಬತ್ತ ಒಂಬತ್ತನೇ ಅಧ್ಯಾಯದ ಹದಿನಾಲ್ಕನೇ ವಚನಗಳಲ್ಲಿ ಈ ರೀತಿ ಸತ್ಯವೇದವು ತಿಳಿಸುವಂಥದ್ದಾಗಿದೆ ಎಂಬತ್ ಒಂಬತ್ತು ಹದಿನಾಲ್ಕನೇ ವಚನದಲ್ಲಿ ನೀತಿ ನ್ಯಾಯಗಳು ನಿನ್ನ ಸಿಂಹಾಸನದ ಅಸ್ಥಿವಾರವು ನಿನ್ನ ಸಾನ್ನಿಧ್ಯ ದೂತರು ಪ್ರೀತಿ ಸತ್ಯತೆಗಳೇ ನೋಡಿ ನೀತಿ ನ್ಯಾಯಗಳು ಆತನ ಸಿಂಹಾಸನದ ಅಸ್ಥಿವಾರಗಳಾಗಿವೆ ಆತನ ಒಂದು ನೀತಿ ನ್ಯಾಯಗಳನ್ನು ನಾವು ಒಪ್ಪಿಕೊಳ್ಳದೆ ಆ ದೇವರ ಚಿತ್ತವನ್ನು ನೆರವೇರಿಸುವಂಥ ಮನೋಭಾವನೆಯನ್ನು ನಾವು ಹೊಂದಿರುವಂಥದ್ದನ್ನು ನಾವು ಅಲ್ಲಗಳಿದರೆ ಪರೋಕ್ಷವಾಗಿ ನಾವು ಹೇಳುವಂಥದ್ದು ದೇವರೇ ನಿಮ್ಮ ಆ ನೀತಿ ನ್ಯಾಯಗಳನ್ನು ಅನುಸರಿಸುವಂಥ ಮನಸ್ಸು ನನಗಿಲ್ಲ ಅಷ್ಟು ಮಾತ್ರವಲ್ಲದೆ ನೀವಿರುವಂಥ ಪವಿತ್ರ ಸ್ಥಾನದಲ್ಲಿ ನಾನು ಇರಲಿಕ್ಕೆ ಅಯೋಗ್ಯನೂ ನಾನು ಅಲ್ಲಿ ಬರಲು ಮನಸ್ಸು ಮಾಡುವುದಿಲ್ಲ ಎಂದು ನಾವು ಹೇಳಿದ ಹಾಗೆ ಒಂದು ವೇಳೆ ಈ ರೀತಿ ನಮಗೆ ತಿಳಿದು ಅಥವಾ ತಿಳಿಯದೇ ಮಾಡಿರತಕ್ಕಂಥ ಕಾರ್ಯಗಳಾಗಿರಬಹುದು ಸತ್ಯವೇದ ಮುಖಾಂತರ ದೇವರು ಈ ವಾಕ್ಯವು ಯಾವುದೋ ಒಂದು ಕಲ್ಪನೆಯಿಂದ ಒಬ್ಬ ವ್ಯಕ್ತಿ ಕಲ್ಪಿಸಿರುವುದರ ಮುಖಾಂತರ ಬರುವಂಥ ಮಾತುಗಳಲ್ಲ ದೇವರು ತನ್ನ ಉದ್ದೇಶದ ಮುಖಾಂತರವಾಗಿ ನಮ್ಮೊಂದಿಗೆ ಉದ್ದೇಶಪೂರ್ವಕವಾಗಿ ಆತನು ಮಾತನಾಡ್ತಾ ಇದ್ದಾನೆ ನೀವು ಅನ್ಯಾಯವನ್ನು ಇನ್ನೆಲ್ಲಿ ತನಕ ಅಪ್ಪಿಕೊಂಡಿರುವ ಅನ್ಯಾಯವನ್ನು ಇನ್ನೆಷ್ಟು ಎಷ್ಟರವರೆಗೆ ನೀವು ಅನುಸರಿಸುತ್ತಿದ್ದೀರಿ ಈ ಅನ್ಯಾಯವು ನಿಮ್ಮನ್ನು ಅಧೋಪತನಕ್ಕೆ ನಡೆಸುತ್ತದೆ ಈ ಅನ್ಯಾಯವು ನಿಮ್ಮನ್ನು ಕ್ರೂಡರನ್ನಾಗಿಸುತ್ತದೆ ಅನ್ಯಾಯವು ನಿಮ್ಮನ್ನು ಆತನಿಂದ ದೂರ ಮಾಡುತ್ತದೆ ಅನ್ಯಾಯವನ್ನು ಅನುಸರಿಸುವಂಥ ಯಾರೇ ಆಗಲಿ ಯಾವ ಸಿರಿವಂತನು ಬಡವನು ಜ್ಞಾನವಂತನು ಬಲಿಷ್ಠನು ಯಾರೇ ಆಗಿರಲಿ ಅವರು ಆ ಪವಿತ್ರ ಪಟ್ಟಣಕ್ಕೆ ಪ್ರವೇಶಿಸಲಿಕ್ಕೆ ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಹೇಳುವಂಥ ಮಾತುಗಳನ್ನು ನಾವು ಬದಲಾಯಿಸಬಹುದು ಅಥವಾ ಯಾರೇ ಒಬ್ಬ ಹಿರಿಯರು ಘನತೆಯಲ್ಲಿರ್ತಕ್ಕಂಥವರುಗಳು ಸಹ ತಮ್ಮ ಅಧಿಕಾರದ ಮುಖಾಂತರ ತಮ್ಮ ಮಾತುಗಳನ್ನು ಬದಲಾಯಿಸಬಹುದು ಆದರೆ ಸತ್ಯವೇದದಲ್ಲಿ ದೇವರು ಪವಿತ್ರ ಆತ್ಮನ ಪ್ರೇರಣೆಯಿಂದ ಭರಿಸಿರತಕ್ಕಂಥ ಈ ಮಾತುಗಳನ್ನು ನಾವು ಬದಲಾಯಿಸಲಿಕ್ಕೆ ಸಾಧ್ಯವಿಲ್ಲ ಇಂದು ಆತನು ಸ್ಪಷ್ಟವಾಗಿ ನಮ್ಮೊಂದಿಗೆ ನೀವು ಎಲ್ಲೆಲ್ಲಿ ಕುಳಿತು ಈ ಒಂದು ವಾಕ್ಯವನ್ನು ಆಲಿಸುತ್ತಿದ್ದೀರೋ ಯಾವ ಸ್ಥಳದಲ್ಲಿ ನೀವು ವಾಕ್ಯವನ್ನು ಆಲಿಸುತ್ತಿದ್ದೀರೋ ನೀವು ಬಲ್ಲಂತವರಾಗಿದ್ದೀರಿ ನಿಮಗಿಂತ ಹೆಚ್ಚಾಗಿ ದೇವರು ಬಲ್ಲಂತ ಆತನಾಗಿದ್ದಾನೆ ಆತ ನೀವೊಂದು ಇವತ್ತು ದಿನದಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ಅನ್ಯಾಯವನ್ನು ತೊರೆದು ಬಿಡಿರಿ ಅನ್ಯಾಯವನ್ನು ಬಿಟ್ಟು ಬಿಡಿರಿ ಅನ್ಯಾಯವನ್ನು ಬಿಟ್ಟು ನ್ಯಾಯವನ್ನು ಅನುಸರಿಸಿರಿ ನ್ಯಾಯವು ನನ್ನ ಸಿಂಹಾಸನದ ಅಸ್ಥಿವಾರವಾಗಿದೆ ಅದನ್ನು ನೀವು ಅನುಸರಿಸದಿದ್ದರೆ ನನ್ನಲ್ಲಿ ನೀವು ಪ್ರವೇಶಿಸಲಿಕ್ಕೆ ಸಾಧ್ಯವೇ ಇಲ್ಲ ಎಂದು ಆತನು ಸ್ಪಷ್ಟವಾಗಿ ಹೇಳುವಂಥದ್ದು ಸತ್ಯವೇದದಲ್ಲಿ ಅನ್ಯಾಯವನ್ನು ಅನುಸರಿಸುವಂಥವರುಗಳ ಒಂದು ಚರಿತ್ರೆ ಯಾವ ರೀತಿಯಾಗಿದೆ ಅವರು ಯಾವ ಅವರ ರಾಜ್ಯವದ ಆಳ್ಕೆ ಆಳ್ವಿಕೆಯನ್ನು ಮಾಡಿದರು ಆದರೆ ಅದು ಸ್ಥಿರವಾಗಿರಲಿಕ್ಕೆ ಆಗಲಿಲ್ಲ ಸಾಧ್ಯವಾಗಲಿಲ್ಲ ಅನೇಕ ರಾಜರುಗಳು ಸಹ ಬಂದರು ದೇವರ ಒಂದು ಪ್ರಜೆಗಳನ್ನು ಆಳಲಿಕ್ಕಾಗಿ ಅವರು ನೇಮಿಸಲ್ಪಟ್ಟಾಗ ಇವರುಗಳು ಬಂದು ಆ ಒಂದು ದೇವರ ಜನಗಳಿಗೆ ಅನೇಕರು ಅನ್ಯಾಯವಾಗಿ ತೀರ್ಪು ಕೊಡುವಂಥದ್ದು ತಮ್ಮ ಇಷ್ಟಾನುಸಾರವಾಗಿ ತೀರ್ಪು ಕೊಡುವಂಥದ್ದನ್ನು ದೇವರು ಕಂಡು ಪ್ರಜೆಗಳವರನ್ನು ಏನು ಮಾಡದೇ ಇರುವಂಥ ಸಂದರ್ಭದಲ್ಲಿ ದೇವರು ಅವರಿಗೆ ಶಿಕ್ಷೆಯನ್ನು ಒದಗಿಸಿರ್ತಕ್ಕಂಥದ್ದನ್ನು ನಾವು ಸತ್ಯವಾದಲ್ಲಿ ನೋಡುತ್ತೇವೆ ಇವೆಲ್ಲವುಗಳನ್ನು ನಾವು ನೋಡಿದಾಗ್ಯೂ ಸಹ ಎಲ್ಲವುಗಳನ್ನು ಕೇಳಿದಾಗ್ಯೂ ಇದು ನನಗಲ್ಲ ಎನ್ನುವಂತೆ ನಾನನ್ನು ನನ್ನ ಇಷ್ಟವನ್ನೇ ನೆರವೇರಿಸುತ್ತೇನೆ ಎಂದು ನಮ್ಮ ಇಷ್ಟಾನುಸಾರವಾದಂಥ ಒಂದು ಜೀವನವನ್ನು ಜೀವಿಸುವುದಾದರೆ ಖಂಡಿತ ಆ ಪರಲೋಕವನ್ನು ಕಳೆದುಕೊಳ್ಳುವುದು ಮಾತ್ರವಲ್ಲ ಈ ಭೂಲೋಕದಲ್ಲಿಯೇ ಅನೇಕ ರೀತಿಯಾದಂಥ ಒಂದು ವಿಚಾರಗಳನ್ನು ನಾವು ಅನೇಕ ರೀತಿಯಾದಂಥ ಒಂದು ಸವಲತ್ತುಗಳನ್ನು ನಾವು ಕಳೆದುಕೊಳ್ಳುತ್ತೇವೆ ಅಷ್ಟು ಮಾತ್ರವಲ್ಲ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೇವೆ ಯಾವ ಅನ್ಯಾಯ ಯಾರು ಅನ್ಯಾಯವನ್ನು ಅನುಸರಿಸುತ್ತಿದ್ದಾರೋ ಅವರು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಅನ್ಯಾಯದಿಂದ ಸಂಪಾದನೆ ಮಾಡಿರ್ತಕ್ಕಂಥ ಆಸ್ತಿ ಆಗಲಿ ಅನ್ಯಾಯದಿಂದ ಗಳಿಸಿರ್ತಕ್ಕಂಥ ಯಾವುದೇ ಆಗಲಿ ಅದು ಆ ವ್ಯಕ್ತಿಗೆ ತೃಪ್ತಿಯನ್ನು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ ಅನೇಕರು ಆಸ್ತಿವಂತರು ಆಸ್ತಿಯನ್ನು ಗಳಿಸಿರ್ತಕ್ಕಂಥವರುಗಳು ಅವರು ಹೇಳುವಂಥದ್ದು ನನಗೆ ನೆಮ್ಮದಿ ಇಲ್ಲ ಎನ್ನುವಂಥದ್ದು ಆ ದೇವರ ಆಜ್ಞೆಯನ್ನು ಯಾರು ಅನುಸರಿಸುತ್ತಾರೋ ಆತನ ಒಂದು ಮಾತುಗಳನ್ನು ಯಾರು ಆಲಿಸುತ್ತಾರೋ ಅವರಿಗೆ ಆತನು ಉಚಿತವಾಗಿ ಕೊಡುವಂಥದ್ದು ಆ ನೆಮ್ಮದಿ ಎನ್ನುವಂಥದ್ದು ಸಮಾಧಾನ ಎನ್ನುವಂಥದ್ದು ದೇವರ ರಾಜ್ಯಕ್ಕೆ ಪ್ರವೇಶಿಸಲು ಆ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳಬೇಕಾಗಿದೆಯಲ್ಲೇ ಅದರಲ್ಲಿ ನ್ಯಾಯವನ್ನು ಅನುಸರಿಸುವಂಥವರಾಗಿ ನಾವಿರಬೇಕು ಈ ಲೋಕದಲ್ಲಿ ಕೆಲವು ಪರೀಕ್ಷೆಗಳು ಬರೀಲಿಕ್ಕೆ ಹೋಗಬೇಕಾದರೆ ಅದೆಷ್ಟು ರೀತಿಯಾದಂಥ ಒಂದು ಸಿದ್ಧತೆಯನ್ನು ನಾವು ಮಾಡಿಕೊಳ್ಳುತ್ತೇವೆ ರಾತ್ರಿವಿಡೀ ನಿದ್ದೆಯನ್ನು ಬಿಟ್ಟಾದರೂ ಸಹ ನಿದ್ದೆಗೆಟ್ಟು ಆ ಒಂದು ಪರೀಕ್ಷೆಗಳಿಗೆ ಬೇಕಾದ ಸಿದ್ಧತೆಯನ್ನು ನಾವು ಮಾಡಿಕೊಳ್ಳುತ್ತೇವೆ ಮತ್ತು ಅಷ್ಟು ಮಾತ್ರವಲ್ಲದೆ ಇನ್ನಿತರ ಯಾವುದೇ ರೀತಿಯಾದಂಥ ತರಬೇತಿಗಳಿಗೆ ಹೋಗಬೇಕಾದರೆ ಆ ತರಬೇತಿಗಳಿಗೆ ಬೇಕಾದಂಥ ಒಂದು ಸಿದ್ಧಪಾಠು ಆ ಸಿದ್ಧತೆಗಳಿಗಲ್ಲಿ ನಾವು ಅನೇಕ ರೀತಿಯಾದಂಥ ವ್ಯವಸ್ಥೆಗಳನ್ನು ನಾವು ಮಾಡಿಕೊಳ್ಳುತ್ತೇವೆ ಇದು ಅಲ್ಪಕಾಲ ತಾತ್ಕಾಲಿಕ ಆದರೆ ಆ ನಿತ್ಯವೂ ಇರುವಂಥ ಎಂದೆಂದಿಗೂ ನಾಶವೇ ಇಲ್ಲದಂತಹ ಆ ಪರಲೋಕ ರಾಜ್ಯವನ್ನು ನಾವು ಪ್ರವೇಶಿಸಬೇಕಾದರೆ ಇನ್ನೆಷ್ಟು ಎಚ್ಚರಿಕೆಯಿಂದ ನಾವು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು ಒಂದು ವೇಳೆ ಇಲ್ಲಿವರೆಗೆ ದೇವರು ಅನೇಕ ರೀತಿಯಾಗಿ ನಮ್ಮನ್ನು ಎಚ್ಚರಿಸಿರಬಹುದು ಅನೇಕ ವಿಧ ವಿಧವಾದಂಥ ರೀತಿಯಲ್ಲಿ ಆತನು ಮಾತಾಡಿರಬಹುದು ಸತ್ಯವಿಧ ತಿಳಿಸುತ್ತದೆ ದೇವರು ವಿಧ ವಿಧವಾದ ರೀತಿಯಲ್ಲಿ ಆತನು ಮಾತನಾಡುತ್ತಾನೆ ಎಂಬುದಾಗಿ ಅಂತ್ಯಕಾಲದಲ್ಲಿ ಇಬ್ರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ತಿಳಿಸುತ್ತಾನೆ ಆತನು ನಮ್ಮೊಂದಿಗೆ ಆತನ ಮಗನ ಮುಖಾಂತರ ಮಾತನಾಡುತ್ತಿದ್ದಾನೆ ವಾಕ್ಯದ ಮುಖಾಂತರ ದೇವರು ನಮ್ಮೊಂದಿಗೆ ಮಾತನಾಡುತ್ತಿದ್ದಾನೆ ಎಲ್ಲ ವಿಧವಾದಂಥ ಎಚ್ಚರಿಕೆಗಳನ್ನು ಅಲ್ಲಗಳೆದರು ಇನ್ನೂ ದೇವರು ನಿಮ್ಮನ್ನು ಉಳಿಸಿದ್ದಾನೆ ನನ್ನನ್ನು ಉಳಿಸಿದ್ದಾನೆ ಅಂದರೆ ಇದು ಕೇವಲ ದೇವರು ನಮ್ಮ ಮೇಲೆ ಇರ್ತಿರ್ತಕ್ಕಂಥ ಆತನ ಪ್ರೀತಿಯೇ ಇವತ್ತಲ್ಲ ನಾಳೆಯಾದರೂ ನೀನು ನನ್ನ ಕೂಗೆಗೆ ಹೂಗೊಟ್ಟು ನನ್ನ ನನ್ನ ಬೆಳೆಗೆ ಬರುತ್ತೀಯಾ ಅನ್ಯಾಯವನ್ನು ತಳ್ಳಿಬಿಟ್ಟು ನನ್ನನ್ನು ಅಪ್ಪಿಕೊಳ್ಳಕ್ಕೆ ಬರುತ್ತೀಯಾ ಎಂಬುದಾಗಿ ಇವತ್ತು ಸತ್ಯವೇದ ಮುಖಾಂತರ ದೇವರು ತಿಳಿಸಿರ್ತಕ್ಕಂಥ ಒಂದು ವಿಚಾರಗಳನ್ನು ಒಂದು ವೇಳೆ ನಾವು ಆಲಿಸಿ ಇದು ನನಗಲ್ಲ ಇದು ಯಾರಿಗೋ ಎನ್ನುವಂಥ ಒಂದು ರೀತಿಯಲ್ಲಿ ನಾವು ವಾಕ್ಯವನ್ನು ಆಲಿಸುವುದಾದರೆ ಖಂಡಿತ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುವರಾಗಿರುತ್ತೇವೆ ದೇವರು ಯಾವತ್ತೂ ದೇವರನ್ನು ಯಾರೂ ಮೋಸಪಡಿಸಲಿಕ್ಕೆ ಸಾಧ್ಯವಿಲ್ಲ ವಿನಃ ಪ್ರತಿಯೊಬ್ಬ ವ್ಯಕ್ತಿಯು ತಾನು ಮಾಡುವಂಥ ಕಾರ್ಯಗಳಿಂದ ತನ್ನನ್ನು ತಾನೇ ಮೊದಲು ಮೋಸಪಡಿಸಿಕೊಳ್ಳುತ್ತಾನೆ ತನ್ನನ್ನು ತಾನೇ ನಾಶಪಡಿಸಿಕೊಳ್ಳುತ್ತಾನೆ ನಂತರ ಇನ್ನೊಬ್ಬರಿಗೂ ಆತನು ಮಾಡುವಂಥ ಕೆಲಸಗಳು ಅನ್ಯಾಯ ಇನ್ನೊಬ್ಬರಿಗೂ ಹಾನಿಯನ್ನು ಉಂಟು ಮಾಡುತ್ತಾನೆ ಇವತ್ತು ನೀವು ಮಾಡುವಂಥ ಅಥವಾ ನಾನು ಮಾಡುವಂಥ ಕೆಲಸಗಳಿಂದ ಅನೇಕ ಎಷ್ಟು ಜನರಿಗೆ ನೋವನ್ನು ಉಂಟು ಮಾಡಿದ್ದೇವೆ ಎಷ್ಟು ಜನರ ಕುಟುಂಬಗಳು ನಾಶನಕ್ಕೀಡಾಗ್ತಾ ಇವೆ ಈ ಭೂಲೋಕದಲ್ಲಿ ಇರಬೇಕಾದರೆ ಸೃಷ್ಟಿಕರ್ತನ ಸ್ವಹ ಸ್ವತಃ ಏಸು ಕ್ರಿಸ್ತನೇ ಆತನು ಪರಲೋಕ ಸಿಂಹಾಸನವನ್ನು ತ್ಯಜಿಸಿಬಿಟ್ಟು ನ್ಯಾಯವನ್ನು ಅಪ್ಪಿಕೊಂಡು ನ್ಯಾಯವನ್ನು ಅನುಸರಿಸುತ್ತಾ ಸತ್ಯವೇಧದಲ್ಲಿ ತಿಳಿಸುವಂತೆ ಆತನು ನ್ಯಾಯವನ್ನು ಅನುಸರಿಸುತ್ತ ನ್ಯಾಯಕ್ಕೆ ಜಯವಾಗುವಲ್ಲಿ ಆತನು ಸಂತೋಷಪಟ್ಟನು ಆತನು ನ್ಯಾಯಕ್ಕಾಗಿ ಆತನು ಈ ಲೋಕದಲ್ಲಿ ಆ ಪರಲೋಕವನ್ನು ಬಿಟ್ಟು ಬಂದು ಈ ಲೋಕದಲ್ಲಿ ಸಿಂಹ ಒಂದು ಹಿಂಸೆಯನ್ನು ಆತನು ಅನುಭವಿಸಿದನು ಹಾಗಿರಬೇಕಾದರೆ ಅನ್ಯಾಯವನ್ನು ಅನುಸರಿಸುವುದಕ್ಕಾಗಿ ನಾವು ಎಲ್ಲವನ್ನೂ ನ್ಯಾಯವನ್ನು ಕಳೆದುಕೊಳ್ಳುತ್ತೇವೆ ಅನ್ಯಾಯಕ್ಕಾಗಿ ಎಲ್ಲವನ್ನು ಕೂಡಿಕರಿಸಿ ಅದೇನೇ ಆಗಲಿ ನಾನು ಈ ಲೋಕದಲ್ಲಿ ಬದುಕಿರುವ ದಿನಗಳಷ್ಟು ಅದೆಷ್ಟು ದಿವಸ ಬದುಕುತ್ತೇನೋ ನನಗೆ ಗೊತ್ತಿಲ್ಲ ನನಗಿಷ್ಟ ಬಂದಂತೆ ನನ್ನ ಜೀವನವನ್ನು ಮಾಡುತ್ತೇನೆ ಎಂಬುದಾದರೆ ಅಷ್ಟು ಮಾಡಿದಾಗ್ಯೂ ಸಹ ನಾವು ಇನ್ನೂ ವಾಕ್ಯವನ್ನು ಕೇಳಿ ನಾನು ಆತನ ರಾಜ್ಯಕ್ಕೆ ನಾನು ಆತನಿಗೆ ಇಷ್ಟನಾಗಿ ಅಥವಾ ಇಷ್ಟಳಾಗಿ ಇಷ್ಟ ಮನಸ್ಸು ಉಳವರಾಗಿ ನಾವು ಇರಲಿಕ್ಕೆ ಸಾಧ್ಯವೇನೋ ಎನ್ನುವುದೊಂದು ಭ್ರಮೆಯಲ್ಲಿ ನಾವಿರುವುದಾದರೆ ಖಂಡಿತ ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯ ಇಲ್ಲ ದೇವರು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡುವಂಥವರಲ್ಲ ಮನುಷ್ಯನು ಮನುಷ್ಯರ ಒಂದು ಹೊರಗಿನ ತೋರಿಕೆಯನ್ನು ನೋಡಿ ಆತನು ಅವರನ್ನು ಹೊಗಳುತ್ತಾನೆ ಅವರನ್ನು ಮೆಚ್ಚಿಕೊಳ್ಳುತ್ತಾರೆ ಆದರೆ ಪರಲೋಕದ ತಂದೆಯಾದ ದೇವರು ಸೃಷ್ಟಿಕರ್ತನು ಮನುಷ್ಯರ ಆಂತರ್ಯವನ್ನು ಅರಿತಿರ್ತಕ್ಕಂಥ ಆತನು ಪ್ರತಿಯೊಬ್ಬರ ಒಂದು ಆಂತರ್ಯದಲ್ಲಿ ನಡೆಯುವಂಥ ಕಾರ್ಯ ಕ್ರಿಯೆಗಳು ಸತ್ಯವೇದಲ್ಲಿ ತಿಳಿಸುತ್ತದೆ ಮನುಷ್ಯನ ಆಲೋಚನೆಗಳು ಆತನಲ್ಲಿ ಉದ್ಭವಿಸುವುದಕ್ಕೆ ಮೊದಲೇ ಆತನ ಬಲ್ಲಂತವನಾಗಿದ್ದಾನೆ ಅಂಥ ಸೃಷ್ಟಿಕರ್ತನ ಒಂದು ಕೈಯಲ್ಲಿ ಸಿಕ್ಕಿ ಬೀಳುವಂಥದ್ದು ಸಿಗಾಕೊಳ್ಳುವಂಥದ್ದು ಬಿದ್ದು ಹಾಕ್ ಬಿದ್ದು ಹೋಗುವಂಥದ್ದು ಭಯಂಕರ ಎಂದು ಸತ್ಯವೇದ ಹೇಳುತ್ತದೆ ಆದ್ದರಿಂದ ಎಲ್ಲವನ್ನೂ ಮಾಡಿದಾಗ್ಯೂ ಅದೆಷ್ಟೇ ರೀತಿಯಾದಂಥ ಸೇವೆಯಲ್ಲಿ ನಾವು ತೊಡಗಿಕೊಂಡು ನಮ್ಮನ್ನು ನಾವು ತೊಡಗಿಸಿಕೊಂಡಿದ್ದಾಗ್ಯೂ ಸಹ ಒಂದು ವೇಳೆ ಅನ್ಯಾಯವು ಅದು ಯಾವ ರೀತಿಯಲ್ಲಿ ಅನ್ಯಾಯವನ್ನು ಮಾಡುತ್ತಿದ್ದೇವೋ ಯಾವ ವಿಧದಲ್ಲಿ ಅನ್ಯಾಯವನ್ನು ಅನುಸರಿಸುತ್ತಿದ್ದೇವೋ ಅದು ದೇವರು ಬಲ್ಲಂಥ ಆತನಾಗಿದ್ದಾನೆ ಮನುಷ್ಯರು ಅವರು ತಿಳಿಯದಿರುವಂಥವರಾಗಿರಬಹುದು ಇಸ್ಕರ್ ಯುವತ ಯುವುದನ ಹಾಗೆ ಹನ್ನೆರಡು ಉಳಿದ ಹನ್ನೊಂದು ಶಿಶು ಜನ ಶಿಷ್ಯರಿಗೆ ತಿಳಿಯ ತಿಳಿದಿದ್ದಿಲ್ಲ ಯೇಸು ಕ್ರಿಸ್ತನನ್ನು ಹಿಡಿದುಕೊಡುವಂಥದ್ದು ಆದರೆ ಕ್ರಿಸ್ತನು ಬಲ್ಲಂತಾತನಾಗಿದ್ದ ಇವತ್ತು ನೀವು ಮಾಡುವಂಥ ಅಥವಾ ನಾನು ಮಾಡುವಂಥ ಕ್ರಿಯಗಳನ್ನು ಆತನು ಬಲ್ಲಂತಾತನಾಗಿದ್ದಾನೆ ಆದರೂ ಸಹ ನಮಗೆ ಅವಕಾಶವನ್ನು ಆತನು ಒದಗಿಸಿಕೊಟ್ಟಿದ್ದಾನೆ ಆದ್ದರಿಂದ ಆ ದೇವರ ಪ್ರೀತಿಯ ಈ ಮಾತುಗಳನ್ನು ಆಲಿಸುತ್ತಿರುವಂಥ ಪ್ರತಿಯೊಬ್ಬರೂ ಸಹ ಆ ಒಂದು ಅನ್ಯಾಯವನ್ನು ಅನುಸರಿಸಿ ಆ ಒಂದು ನಿತ್ಯ ನಾಶನಕ್ಕೆ ಹೋಗಲಿಕ್ಕೆ ಸಿದ್ಧ ಮಾಡಿಕೊಳ್ಳುವಂಥವರಾಗಿರುತ್ತೀರು ಅಥವಾ ನ್ಯಾಯವನ್ನು ಅಪ್ಪಿಕೊಂಡು ನ್ಯಾಯವನ್ನು ಅನುಸರಿಸಿ ಅನಿತ್ಯವೂ ಇರುವಂಥ ತಂದೆಯಾದ ದೇವರ ಬಳಿಯಲ್ಲಿ ಆ ಪರಲೋಕದಲ್ಲಿ ಪ್ರವೇಶಿಸಲು ನಿಮ್ಮನ್ನು ನಾವು ನಿಮ್ಮನ್ನು ನೀವು ಸಿದ್ಧ ಮಾಡಿಕೊಳ್ಳುತ್ತೀರೋ ಒಮ್ಮೆ ಯೋಚಿಸಿ ದೇವರು ಈ ಲೋಕದಲ್ಲಿ ಏಸು ಕ್ರಿಸ್ತನು ಬಂದದ್ದು ಯಾರು ಎಲ್ ಯಾರು ಸಹ ಆತನು ನಂಬಿದವರಲ್ಲಿ ಒಬ್ಬರಾದರೂ ನಾಶವಾಗಬಾರದು ಎನ್ನುವಂಥದ್ದೇ ಆತನ ಚಿತ್ತ ಒಂದು ವೇಳೆ ಒಂದು ಆತ್ಮವು ಕಳೆದು ಹೋಗುತ್ತಾ ಕಳೆದು ಹೋಗುತ್ತಾ ಇದೆ ಅಂತಂದರೆ ಆತನು ಆತನಿಗೆ ಕಣ್ಣೀರನ್ನು ನಾವು ಬಳಸುವಂಥವರಾಗಿರುತ್ತೇವೆ ಆದ್ದರಿಂದ ಆತನ ಚಿತ್ತವನ್ನು ಅನುಸರಿಸುವಂಥವರಾಗಿರಬೇಕು ಆತನ ಇರುವಂಥ ರಾಜ್ಯದಲ್ಲಿ ಪ್ರವೇಶಿಸಬೇಕಾದರೆ ನ್ಯಾಯವನ್ನು ಅನುಸರಿಸುವವರಾಗಿರೋಣ ಆತನ ಇರುವಂಥ ಸ್ಥಳದಲ್ಲಿ ನಾವು ಸೇರೋಣ ಅಂಥ ಕೃಪೆ ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿರುವಂಥದ್ದೇ ನನ್ನ ಪ್ರಾರ್ಥನೆಯಾಗಿದೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದಲ್ಲಿರುವಂಥ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಪರಿಶುದ್ಧನೆ ನಾವು ಎಷ್ಟೇ ರೀತಿಯಾದಂಥ ಒಂದು ಕ್ರಿಯೆಗಳನ್ನು ಮಾಡಿದಾಗ್ಯೂ ನಿಮ್ಮ ಒಂದು ನೀತಿ ನ್ಯಾಯಗಳನ್ನು ನಾವು ಅನುಸರಿಸದೇ ಇದ್ದಲ್ಲಿ ಅನ್ಯಾಯವನ್ನು ಅಪ್ಪಿಕೊಂಡು ನಡೆಯುವುದಾದರೆ ನಾವು ಪರಲೋಕ ರಾಜ್ಯದಲ್ಲಿ ಪ್ರವೇಶಿಸುವುದಿಲ್ಲ ಆದ್ದರಿಂದ ನ್ಯಾಯವನ್ನು ಅನುಸರಿಸುವವರಾಗಿ ಪರಲೋಕ ರಾಜ್ಯವನ್ನು ಪ್ರವೇಶಿಸುವಂತೆ ಕೃಪೆ ನಡೆಸಿಂಬುದಾಗಿ ಯೇಸ್ವಿ ನಾಮದಲ್ಲಿ ಬೀಳುತ್ತೇವೋ ತಂದೆ ಆಮೇನ್